ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ ಉದ್ಘಾಟನೆ. ಮಧುಪುರ ವಿಧಾನಸಭಾ ಕ್ಷೇತ್ರದ ಬಿದ್ರಹಳ್ಳಿಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ ನ ನಟ ಚೇತನ್ ಅಹಿಂಸಾ ಉದ್ಘಾಟನೆ ಮಾಡಿದರು. ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಖಂಡರಾದ ಡಾಕ್ಟರ್ ವಿ ಕೃಷ್ಣಮೂರ್ತಿ ಹಾಗೂ ಮಾದೇಶ್ ನೇತೃತ್ವದಲ್ಲಿ ನೂತನ ಸೇವಾ ಟ್ರಸ್ಟ್ ಉದ್ಘಾಟನೆ ಮಾಡಿದ್ದು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಹಾಗೂ ಬಡಜನರಿಗೆ ಸೇವೆ ಸಲ್ಲಿಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹುಡಿ ರಾಮಚಂದ್ರ, ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್, ವಿಮಲಾ, ಎಸ್ ನಾಗರಾಜ್, ಚಂದ್ರಶೇಖರ್ ನಾಗರಾಜ್, ವೆಂಕಟೇಶ್ ಸ್ವಾಮಿ ಉಪಸ್ಥಿತರಿದ್ದರು. NK24 ನ್ಯೂಸ್ ಬ್ಯೂರೋ ಬೆಂಗಳೂರು. ಇವತ್ತೇನು ಬಿದ್ರಹಳ್ಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಇವತ್ತು ಅಖಿಲ ಕರ್ನಾಟಕ ಬಾಬು ಜಗಜೀವನ ಸೇವಾ ಟ್ರಸ್ಟ್ನ ಒಂದು ಉದ್ಘಾಟನೆ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಒಂದು ಟ್ರಸ್ಟ್ನಿಂದ ಹಮ್ಮಿಕೊಂಡಿರುತ್ತೇವೆ. ಇದೊಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಮುಖಂಡರು ಮತ್ತು ಸಮುದಾಯದ ನಾಯಕರು, ಬಡ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಎಲ್ಲ ಸೇರಿ ಇದೊಂದು ಕಾರ್ಯಕ್ರಮ ಬಂದು ಅಭೂತಪೂರ್ವಕ ಒಂದು ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನಿರೀಕ್ಷೆ ಇಷ್ಟು ಮಾಡಿರಲಿಲ್ಲ, ಆದರೂ ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಟ್ರಸ್ಟ್ಗೆ ಸಮಾರಂಭಕ್ಕೆ ಬಂದಿರೋದಕ್ಕೋಸ್ಕರ ಎಲ್ಲ ನಮ್ಮ ಗಣ್ಯರಿಗೆ ಹಾಗೂ ಸಮುದಾಯಕ್ಕೆ ವಂದಿಸುತ್ತಾ, ಮತ್ತು ಇದು ಟ್ರಸ್ಟ್ನ ಉದ್ದೇಶ ಏನಂದರೆ ಇವತ್ತು ನಾವು ಪ್ರತಿ ಗ್ರಾಮದಲ್ಲಿ ಏನು ನಾವು ವಿಚಾರ ತಿಳ್ಕೊಂಡಿದ್ದೀರಿ, ಯಾವ ಮಕ್ಕಳಿಗೆ ಮತ್ತು ಮಹಿಳೆಗೆ ಏನು ಇವತ್ತು ಕೊರತೆ ಇದೆ, ಆ ಕೊರತೆ ನೀಗಿಸುವಂಥ ಕೆಲಸನ ಈ ಟ್ರಸ್ಟ್ ಮುಖಾಂತರ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀರಿ. ಇವತ್ತು ಮಹಿಳೆಯರಿಗೆ ಒಂದು ಸೀರೆ ವಿತರಣೆ ಇರ್ಬೋದು, ಮತ್ತು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನ ಇರ್ಬೋದು, ಹಾಗೆ ಬಡ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಣೆ ಇರ್ಬೋದು. ಎಲ್ಲ ನಮ್ಮ ಟ್ರಸ್ಟ್ನ ಒಬ್ಬ ಯಾರು ನಮಗೆ ಸ್ಪಾನ್ಸರ್ ಅಂದರೆ ಕೊಡುಗೆ ಕೊಟ್ಟಿರ್ತಾರೋ ಅವ್ರ ಮುಖಾಂತರ ಟ್ರಸ್ಟ್ಗೆ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದೀರಿ. ಇದು ಕೇವಲ ಉದ್ಘಾಟನೆ ಕಾರ್ಯಕ್ರಮ ಅಷ್ಟೇ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಸಮುದಾಯ ಆಗಲಿ ಮತ್ತು ಬೇರೆ ಯಾವುದೇ ರೀತಿಯ ಒಂದು ಸಮುದಾಯ ಆದರೂ ಕೂಡ ನಾವು ಅವ್ರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಲೂ ಕೂಡ ನಾವು ಅವ್ರ ಮುಂದೆ ಬರೋದಕ್ಕೆ ನಾವು ಯಾವತ್ತೂ ಅವ್ರ ಜೊತೆಯಲ್ಲಿರ್ತೀರಿ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರನೇ ಮುಖ್ಯ, ಯಾಕಂದರೆ ಒಬ್ಬರಿಂದ ಈ ಕಾರ್ಯಕ್ರಮ ಯಶಸ್ವಿ ಸಾಧ್ಯವಿಲ್ಲ. ಇವತ್ತು ನಮ್ಮ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಕಿತ್ತೂರು ಮಹದೇಶಣ್ಣವರು, ಅವರು ಗೌರವಾಧ್ಯಕ್ಷರು ಈ ಟ್ರಸ್ಟಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವೊಂದು ಕಾರ್ಯಕ್ರಮ ಮಾಡಿ ಒಂದು ಯಶಸ್ವಿಗೊಳಿಸಿದ್ದೀರಾ. ಯಶಸ್ವಿಗೋಸ್ಕರ ನಮ್ಮ ವೈಯಕ್ತಿಕ ಅಂದರೆ ನೀವು ನಾವು ಎಲ್ಲರ ಪರವಾಗಿಗಿಂತ ನಾನು ವೈಯಕ್ತಿಕ ಹೇಳ್ತಾ ಇದ್ದೀನಿ, ನನ್ನ ಸಂಘದ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ನಾನು ಉತ್ಪೂರ್ವಕ ಧನ್ಯವಾದ ಹೇಳಿಸ್ತಾ ನಾನು ಮತ್ತೆ ನಿಲ್ಲಿಸ್ತಾ ಇದ್ದೀನಿ. ಏನಿವತ್ತು ಬೆಂಗಳೂರು ಪೂರ್ವ ತಾಲೂಕು ಮಾದೇಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸೇವಾ ಸಮಿತಿ ಟ್ರಸ್ಟ್ನ ಓಪನ್ ಮಾಡಿದ್ದೀವಿ. ಇವತ್ತು ಬಹುಸಂಖ್ಯಾತಿಯಲ್ಲಿ ನಮ್ಮ ಸಮುದಾಯದ ಜನ ಮತ್ತು ಸಮಾಜದ ಜನ ಇವತ್ತು ಸೇರಿದ್ದಾರೆ. ನಾವು ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೊಂದವರ ಬಾಳಿಗೆ ಬೆಳಕನ್ನು ನೀಡ್ತಾ ಇದ್ದೀವಿ. ಬೆಳಕು ಎಂಬ ಒಂದು ಅಂಶ ಇಟ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಪ್ರತಿ ಗ್ರಾಮಕ್ಕೆ ಹೋಗಿ ಕಡುಬಡವ್ರನ್ನ ಒಂದು ಸೇವೆಯನ್ನು ನೋಡಿಕೊಂಡು ಅವರಿಗೆ ಏನು ಬೇಕಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ಈ ಟ್ರಸ್ಟ್ ಮುಖಾಂತರ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸಿದಂತಹ ಎಲ್ಲ ನನ್ನ ಸಹಪಾಠಿಗಳಾದ ಎಲ್ಲ ನನ್ನ ಟೀಮ್ ವರ್ಕು, ನನ್ನ ಪದಾಧಿಕಾರಿಗಳು ಮತ್ತು ನನ್ನ ಮಹಿಳಾ ಪದಾಧಿಕಾರಿಗಳಿಗೂ ವಂದಿಸ್ತಾ, ಇವತ್ತೇನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಸಾವಿರಾರು ಜನಗಳ ಮುಖಾಂತರ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಂತಹ ಎಲ್ಲ ನನ್ನ ಸಮಾಜದ ಮತ್ತು ನನ್ನ ಸಮುದಾಯದ ಜನತೆಗೆ ನಾನು ವಂದನೆ ಹೇಳ್ತಾ ಇದ್ದೀನಿ. ಜೈ ಭಾರತ್.
ಸರ್, ಇವತ್ತು ಸಮಾಜದ ಪರ ಹೋರಾಟಗಾರರಾದಂತಹ ನಮ್ಮ ಆರ್ ಅಶೋಕ್ ಅವರು ಬಂದಿದ್ರು, ಮತ್ತು ನಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರ ಅಧ್ಯಕ್ಷರಾದಂತಹ ಉಡಿ ಚಿನ್ನನ್ ಅವರು ಬಂದಿದ್ರು, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಮುನ್ವಾರಪ್ಪನವರು ಬಂದಿದ್ದು, ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಅಮರ್ ಸರ್ ಬಂದಿದ್ರು, ಅಹಿಂಸೆ ಹೋರಾಟಗಾರರಾದಂತಹ ನಮ್ಮ ಚಲನಚಿತ್ರ ನಟರಾದಂತಹ ಚೇತನ್ ಅವರು ಬಂದಿದ್ರು, ಮತ್ತು ಅನೇಕ ಹೋರಾಟಗಾರರು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಬಂದಿದ್ರು, ಮತ್ತು ಜೆಸಿ ಪ್ರಕಾಶ್ ರಾಷ್ಟ್ರೀಯ ಮಂಚ ಅಧ್ಯಕ್ಷರು ಬಂದಿದ್ರು, ಮತ್ತು ಅದೇ ರೀತಿ ಸರ್ವಧರ್ಮ ಸೇವಾ ಟ್ರಮಿಸ್ಟ್ರಿ ಅಧ್ಯಕ್ಷರಾದಂತಹ ಹನುಮಂತ ಕೋಟೆ ಅವರು ಬಂದಿದ್ರು, ಇನ್ನ ಅನೇಕ ಗಣ್ಯರು, ಮಹಾನ ಪ್ರಧಾನ ಕಾರ್ಯದರ್ಶಿ ಅಂತ ದೇವರಾಜು, ಮಹಾನ ಒಬ್ಬೊಬ್ಬರು ಹೆಸರು ಹೇಳ್ತಾ ಇರ್ತಾರೆ, ನೂರಾರು ಕಾರ್ಯಕರ್ತರುಗಳು, ನಾಯಕರು, ಸಮಾಜದ ಸಹಾಯಕರು ಬಂದ್ಬಿಟ್ಟು ಇದಕ್ಕೆ ಒಂದು ಒಮ್ಮತ ಕೊಟ್ಟು ನಾವಿದ್ದೀವಿ, ಸಮಾಜ ಪರವಾಗಿ ನಾವಿದ್ದೀವಿ, ಟ್ರಸ್ಟ್ ಪರವಾಗಿ ಮತ್ತು ಸಮುದಾಯ ಪರವಾಗಿ ನಾವೆಲ್ಲ ಇದ್ದೀವಿ ಅಂತಹ ಎಲ್ಲ ಸಂಘಟನೆಗಳು, ಮಹಾನಾಯಕ ರಾಜ್ಯಾಧ್ಯಕ್ಷರಾದಂಥ ಡಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಈ ಟ್ರಸ್ಟ್ಗೆ ಶುಭವನ್ನು ಹಾರಿಸಿದ್ದಾರೆ. ನಮಗೆ ಇದೇ ಒಂದು ಶುಭ ಹಾರೈಸಿ ಅಂತ ಹೇಳ್ಕೊತಾ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ವಿಸ್ತರಣೆ ಮಾಡ್ತಾ ನಮ್ಮ ಸೇವೆಯನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನಾನು ನನ್ನ ಮುಖ್ಯವಾಗಿ ನನ್ನ ಒಂದು ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ, ನನ್ನ ಟೀಮ್ಗೆ ಮೊದಲನೇದಾಗಿ ನನ್ನ ಕೊನೆಯದು ಹೇಳ್ತಾ ಇದ್ದೀನಿ, ಈ ಟೀಮ್ ಎಫೆಕ್ಟಿಂದ ಇವತ್ತು ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಮುಂದಿನ ದಿನದಲ್ಲಿ ಇನ್ನೂ ಅನೇಕ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ನಮ್ಮ ಟೀಮಿಗೆ ಮತ್ತು ಇಲ್ಲಿ ಬಂದಿರೋಂತಹ ಎಲ್ಲರಿಗೂ ನಾನು ಒಂದರ್ಥನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.